आत्मीय विद्यार्थी हिंदी तरगत ना वे मोदन विधवाद अलपावधि वेच 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 विधल बेचे निम्हे अगर इन ग्लान वेच आधार कौष्टक अथवा पट्टी अथवा बॉक्स आ बॉक्स फिल अदे अथवा आर मास प्रश्न केच इंदी तरगतक अलपावधि वेच टोटल फिक्स्ड कॉस्ट टीवीसी टोटल वेरिएबल कॉस्ट बदल वेच टीसी वेच एएफसी सरासरी स्थिर वेच एबीसी सरासरी बदलाव वेच एसी एवरेज कॉस्ट सरासरी वेच एंड लास्ट वन मार्जिनल कॉस्ट सीमांत वेच इवु अल्पावधि वेच्चगळु ई वेच्चगळन्नु अवुगळ सूत्रदगळ आधारद मेले ಯಾವ ರೀತಿ ಅವುಗಳನ್ನು ಪಟ್ಟಿಯನ್ನು ಫಿಲ್ ಮಾಡಬಹುದು ಅನ್ನೋದನ್ನು ಹೇಳಿದೆ. ಒಂದು ಬಾಕ್ಸ್ ಅನ್ನು ಫಿಲ್ ಮಾಡ್ತದೆ, ಇನ್ನೊಂದು ಬಾಕ್ಸ್ ಇದೆ. ಬಹಳ ಸಿಂಪಲ್ ಆಗಿ ಕ್ವೆಶ್ಚನ್ ಯಾವ ರೀತಿ ಕೇಳಿದ್ರೆ ಅದನ್ನ ನೀವು ಎಸ್ ಎಂ ಸಿ ಎಸ್ ಎ ಸಿ ಎ ಬಿ ಸಿ ಎ ಸಿ ಇವುಗಳನ್ನು ಹೇಗೆ ಫಿಲ್ ಮಾಡಬಹುದು ಅನ್ನೋದನ್ನು ನಾನು ಈಗ ಹೇಳ್ತೀನಿ. ಇದು ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ನಾವು ದೀರ್ಘಾವಧಿ ವೆಚ್ಚಗಳಿಗೆ ಹೋಗ್ತೀವಿ. ಹಾಗಾದ್ರೆ ಕ್ವೆಶ್ಚನ್ ಈ ರೀತಿ ಇದೆ. ವಿಷಯ ಒಂದು ಉದ್ಯಮ ಘಟಕದ अलपावधि सीमांत वेच पट्टी उद्यम घटक स्थिर वेच नोड्री उद्यम घटक स्थिर वेच उद्यम घटक टीवीसी टोटल वेरियबल कॉस्ट बदल वेच मत टीसी वेच सरासरी स्थिर वेच सरासरी बदलाव वेच अल्पावधि सरासरी वेच बेक्सप्लेन अर्थ सूत्र आधार मेले पट्टी आ पट्टी क्वेश्चन QSMC क्वेश्चन Q0 1 2 3 4 5 6 SMC को SMC 0 इधर 500 300 200 300 500 and 800 ये रीति क्वेश्चन के अंदर है. ये बोलूँ कंडीड BBC BC AC SAC ये ना कंडीड ये भी अंतिम क्वेश्चन के लिए अगर अगर ना ये मार दे ये रोज साले अदना ये किधर क्वेश्चन आएंगे कालों में लेकर अड्डा साल अगर अदना कम्बा साल अगर अदना यस सेम्स जीरो वन टू थ्री फोर फाइव सिक्स ले ये निकला 500
300, 200, 300, 500 and 800 क्वेश्चन फस्ट ना टोटल स्थिर वेच 100 स्थिर वेच चेंज आगे बदलाव आगे स्थिर स्थिर वेच
नेक्स्ट 1300 एबीसी अंदर डीबीसी 1300 बाय 4 1300 बाय 4 अंदर 325 बन बताइए अदे रीति 1800 बाय 5 360 बन लास्ट ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಎಷ್ಟು 2600 ಬೈ 6 ಇದು 433.33 ಬರುತ್ತೆ ಯಾವುದು 2600 ಬೈ 6 ಈಗ ಎಬಿಸಿ ಗೊತ್ತಾಯ್ತಾ ಇದು ಕಂಪ್ಲೀಟ್ ಆಯ್ತು ಇದು ಬನ್ನಿ ಲಾಸ್ಟ್ ಒನ್ ಎಸ್ ಸಿ ಎಸ್ ಸಿ ಎಸ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಪಾವಧಿ ಅಂತ ನಾವು ಎಸ್ ಎ ಸಿ ಶಾರ್ಟ್ ಟರ್ಮ್ ಆವರೇಜ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಬೈ ಕ್ವಾಂಟಿಟಿ ಅಲ್ಪಾವಧಿ ಸರಾಸರಿ ವೆಚ್ಚವನ್ನು ನಾವು ಕಂಡುಹಿಡಿಯಬೇಕಾದರೆ ಒಟ್ಟು ವೆಚ್ಚವನ್ನು ಘಟಕಗಳ ಪ್ರಮಾಣದಿಂದ ಭಾಗಿಸಿದಾಗ ನಮಗೆ ಅಲ್ಪಾವಧಿ ಸರಾಸರಿ ವೆಚ್ಚ ಸಿಗುತ್ತೆ ಹಾಗಾಗಿ ಡಿಸಿ ಬೈ ಟೂ ಅನ್ನು ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಡಿಸಿ ಎಲ್ಲಿದೆ ಇಲ್ಲಿ ಕ್ವಾಂಟಿಟಿ ಇವೆರಡನ್ನು ಭಾಗಿಸ್ತಾ ಇಲ್ಲಿ 100 ಬೈ 0 100 0 ನೆಕ್ಸ್ಟ್ ಈಗ 600 ಬೈ 1 600 ನೆಕ್ಸ್ಟ್ 900 ಬೈ 2 450 ಹೌದು ನೆಕ್ಸ್ಟ್ 1100 ಬೈ 3 ಎಷ್ಟು ಬರುತ್ತೆ ಇದು 336.66 ನೆಕ್ಸ್ಟ್ 1400 ಬೈ 4 350 ನೆಕ್ಸ್ಟ್ 1900 ಬೈ 5 380 ಲಾಸ್ಟ್ 2700 ಬೈ 6 450 ಗೊತ್ತಾಗ್ತಲ್ಲ ಹೀಗೆ ಕೊಟ್ಟಿರುವಂತಹ ಕ್ವಶನ್ ಇದನ್ನ ಬಳಸಿಕೊಂಡು ನಮಗೆ ಸೂತ್ರಗಳು ತಿಳಿದಿರಬೇಕು ಯಾರಾದ್ರೂ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾರಾದ್ರೂ ನಮಗೆ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಇಷ್ಟನ್ನು ಬಂದ್ರೆ 6 marks ಔಟ್ ಆಫ್ 6 marks ನಮಗೆ ದೊರೆಯುತ್ತೆ ಇವು ಅಲ್ಪಾವಧಿ ವೆಚ್ಚ ನಾನೀಗ ನಿಮಗೆ ದೀರ್ಘಾವಧಿ ವೆಚ್ಚಗಳ ಬಗ್ಗೆ ತಿಳಿಸ್ತೀನಿ ಕ್ವಶನ್ ಕೇಳಿದ್ರೆ ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ನಾನು ನಿಮಗೆ ಇವಾಗ ದೀರ್ಘಾವಧಿ ವೆಚ್ಚಗಳ ಬಗ್ಗೆ ಹೇಳ್ತೀನಿ ದೀರ್ಘಾವಧಿ ವೆಚ್ಚಗಳು ಹೇಳಿದ್ರೆ ಈ ಚಾಪ್ಟರ್ಗೆ ಕಂಪ್ಲೀಟ್ ಆಗುತ್ತೆ ದೀರ್ಘಾವಧಿ ವೆಚ್ಚಗಳು ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲು ಸಾಕಷ್ಟು ಕಾಲಾವಕಾಶವಿರುತ್ತದೆ ಆದ್ದರಿಂದ ದೀರ್ಘಾವಧಿಯಲ್ಲಿ ಉತ್ಪಾದನಾಂಗಗಳನ್ನೆಲ್ಲವನ್ನೂ ಸಹ ಉತ್ಪಾದನಾಂಗಗಳನ್ನು ಬದಲಾಯಿಸಲು ಅವಕಾಶವಿರುತ್ತದೆ ಬದಲಾಯಿಸಲು ಅವಕಾಶವಿರುತ್ತದೆ ಇದರ ಜೊತೆಗೆ ದೀರ್ಘಾವಧಿಯಲ್ಲಿ ಸ್ಥಿರ ವೆಚ್ಚ ಇರೋದಿಲ್ಲ ಎಲ್ಲಾ ವೆಚ್ಚಗಳು ಬದಲಾವಣೆ ಆಗುತ್ತೆ ಹಾಗಾಗಿ ದೀರ್ಘಾವಧಿಯಲ್ಲಿ ಯಾವ ವೆಚ್ಚಗಳಿಲ್ಲ ಸ್ಥಿರ ವೆಚ್ಚಗಳು ಇರುವುದಿಲ್ಲ ಸ್ಥಿರ ವೆಚ್ಚಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ ಬದಲಾಗುವ ವೆಚ್ಚ ಇದ್ರೂ ಸಹ ಆ ಬದಲಾಗುವ ವೆಚ್ಚ ಯಾವ ವೆಚ್ಚಗಳನ್ನೇ ಸೇರ್ಕೊಂಡಿರುತ್ತೆ ಒಟ್ಟು ವೆಚ್ಚಗಳನ್ನೇ ಸೇರ್ಕೊಂಡಿರುತ್ತೆ ಒಟ್ಟು ವೆಚ್ಚಗಳನ್ನೇ ಸೇರ್ಕೊಂಡಿರುತ್ತೆ ಹಾಗಾದರೆ ದೀರ್ಘಾವಧಿಯಲ್ಲಿ ಸ್ಥಿರ ವೆಚ್ಚವನ್ನು ಕಾಣಲು ಸಾಧ್ಯವಿಲ್ಲ ಬದಲಾಗುವ ವೆಚ್ಚಗಳನ್ನು ಕಾಣಲು ಸಾಧ್ಯವಿಲ್ಲ ಇದರಿಂದಾಗಿ ಸರಾಸರಿ ಸ್ಥಿರ ವೆಚ್ಚ ಇರುವುದಿಲ್ಲ ಸರಾಸರಿ ಬದಲಾಗುವ ವೆಚ್ಚ ಇರುವುದಿಲ್ಲ ಹಾಗಾದ್ರೆ ನೀವು 4 ತಗೊಳ್ಳ್ರೆ ಉಳಿದಿರುವಂತಹದ್ದು ಜಸ್ಟ್ 3 ಓನ್ಲಿ ಯಾಕಂದ್ರೆ ಒಂದು ಒಟ್ಟು ವೆಚ್ಚ ಎರಡನೇದಾಗಿ ದೀರ್ಘಾವಧಿ
सरासरी वेच्चा दीर्घावधि सरासरी वेच्चा मूर्नेदागी दीर्घावधि सीमांत वेच्चा एलआरएसी लॉन्ग रन एवरेज क्रॉस लॉन्ग रन मार्जिनल क्रॉस इवु दीर्घावधि वेच्चगळु नोडि नानु ई मूरु वेच्चगळ बग्गे विवरणे हेळि अंत ई मूरु वेच्चगळल्लि वेच्चगळ रेखेगळ बग्गे गोत्तायता हागाद्रे ओट्टु वेच्च अंद्रे एनु ಒಟ್ಟು ವೆಚ್ಚ ಅಂತ ಹೇಳಿದ್ರೆ ದೀರ್ಘಾವಧಿಯಲ್ಲಿ ಉತ್ಪಾದಿಸಿದಂತಹ ಎಲ್ಲಾ ಸರಕುಗಳ ಉತ್ಪಾದನೆಗೆ ತಗಲುವಂತಹ ಅಥವಾ ಉತ್ಪಾದನೆ ಮಾಡಲು ಉತ್ಪಾದಕನು ಮಾಡುವ ವೆಚ್ಚವನ್ನು ಒಟ್ಟು ವೆಚ್ಚ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಂದ್ರೆ ಏನು? ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಹೇಳಿದ್ರೆ ದೀರ್ಘಾವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪನ್ನದಲ್ಲಿ ಪ್ರತಿ ಘಟಕಕ್ಕೆ ತಗಲುವ ವೆಚ್ಚವನ್ನು ಪ್ರತಿ ಘಟಕಕ್ಕೆ ಪ್ರತಿ ಸರಕಿಗೆ ಕೊಡುವ ವೆಚ್ಚವನ್ನು ನಾವು ದೀರ್ಘಾವಧಿ ಸರಾಸರಿ ವೆಚ್ಚ ಎಂದು ಕರೆಯುತ್ತೇವೆ. ಹಾಗಾದ್ರೆ ದೀರ್ಘಾವಧಿಯಲ್ಲಿ ನಾವು ಒಂದು ಐದು ವಸ್ತುಗಳನ್ನು ಉತ್ಪಾದನೆ ಮಾಡ್ತೇವೆ. ಐದು ವಸ್ತುಗಳಲ್ಲಿ ನಮಗೆ 50 ರೂಪಾಯಿ ವೆಚ್ಚ ಆಗಿದೆ. ಹಾಗಾದ್ರೆ ಒಂದೊಂದು ವಸ್ತುವಿಗೆ ಎಷ್ಟು? 10 ರೂಪಾಯಿ. ದೀರ್ಘಾವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪನ್ನದಲ್ಲಿ ಪ್ರತಿಯೊಂದು ಸರಕಿಗೆ ಎಷ್ಟು ವೆಚ್ಚ ಆಯಿತು ಎಂಬುದನ್ನು ತಿಳಿಸುವುದನ್ನು ನಾವು ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಹೇಳ್ತೀವಿ. ಈ ದೀರ್ಘಾವಧಿ ಸರಾಸರಿ ವೆಚ್ಚದ ಸೂತ್ರ ಏನಪ್ಪ ಅಂತ ಹೇಳಿದ್ರೆ ದೀರ್ಘಾವಧಿ ಸರಾಸರಿ ವೆಚ್ಚದ ಒಂದು ಸೂತ್ರ ಒಟ್ಟು ವೆಚ್ಚ ಸರಕುಗಳ ಪ್ರಮಾಣದಿಂದ ಭಾಗಿಸಿ. ನೆಕ್ಸ್ಟ್ ದೀರ್ಘಾವಧಿ ಸೀಮಾಂತ ವೆಚ್ಚ. ಸೀಮಾಂತ ವೆಚ್ಚವೆಂದರೆ ಪ್ರತಿ ಹೆಚ್ಚುವರಿ ಘಟಕವನ್ನು ಉತ್ಪಾದನೆ ಮಾಡಲು ಪ್ರತಿ ಹೆಚ್ಚುವರಿ ವಸ್ತುವನ್ನು ಉತ್ಪಾದನೆ ಮಾಡುವಂತಹ ಹೆಚ್ಚುವರಿ ವೆಚ್ಚವನ್ನು ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತ ಹೇಳ್ಬೇಕು. ಅದನ್ನ LRMC is equal to TCN minus 1. ಕೊನೆಯ ಸರಕುಗಳ ಒಟ್ಟು ವೆಚ್ಚ ಮೈನಸ್ ಅದರ ಹಿಂದಿನ ಸರಕುಗಳ ಒಟ್ಟು ವೆಚ್ಚವನ್ನು ನಾವು ದೀರ್ಘಾವಧಿ ಸೀಮಾಂತ ವೆಚ್ಚ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೂರು ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ವೆಚ್ಚ 60 ರೂಪಾಯಿ ಆಗಿದೆ. ನಾಲ್ಕನೇ ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ವೆಚ್ಚ 80 ರೂಪಾಯಿ ಆಗಿದೆ. ಈ ಸೂತ್ರಕ್ಕೆ ನಾನು ಏನ್ ಮಾಡ್ತೀನಿ, LRMC ಟೋಟಲ್ ಕಾಸ್ಟ್ ಫೈನಲ್ ಎಷ್ಟಿದೆ? 80 ರೂಪಾಯಿ. TCN ಇಸ್ ಈಕ್ವಲ್ ಟು 80 ಮೈನಸ್ ಇದೆ TCN ಮೈನಸ್ 1. ಇದು ಹಿಂದಿನ ಎಷ್ಟಿದೆ? ಟೋಟಲ್ ಕಾಸ್ಟ್ 60 ಇದೆ. LRMC ಇಸ್ ಈಕ್ವಲ್ ಟು 20. ಗೊತ್ತಾಯ್ತಾ? ವೆಚ್ಚ ಎಷ್ಟಿದೆ ಇಲ್ಲಿ? 20 ಇದೆ. ಇದು ಸೀಮಾಂತ ವೆಚ್ಚ. ಹೆಚ್ಚುವರಿಯಾಗಿ ಎಷ್ಟು ವೆಚ್ಚ ಮಾಡ್ತು? 20. ಇದು ನಾವು ಸೀಮಾಂತ ವೆಚ್ಚ ಅಂತ ಹೇಳ್ತೀವಿ. ಈ ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚದ ರೇಖೆಗಳ ಆಕಾರಗಳು ಯಾವ ರೀತಿಯಾಗಿರುತ್ತದೆ ನೋಡ್ರಿ. ದೀರ್ಘಾವಧಿಯಲ್ಲಿ ಸರಾಸರಿ ವೆಚ್ಚದ ರೇಖೆ ಮತ್ತು ಸೀಮಾಂತ ವೆಚ್ಚದ ರೇಖೆಯ ಆಕಾರಗಳು ಯು ಆಕಾರವನ್ನು ಒಳಗೊಂಡಿರುತ್ತದೆ. ಗೊತ್ತಾಯ್ತಾ? ಅದನ್ನು ನಾವು ಒಂದು ರೇಖಾಚಿತ್ರದನ್ನು X0Y ಗೊತ್ತಾಯ್ತಾ? ಇದು
LRAC Q श्रम बंडवा दीर्घावधि सरासरी सर दीर्घावधि सीमांत वेच दीर्घावधि सरासरी वेच यु आकार दीर्घावधि सीमांत वेच दीर्घावधि सरासरी वेच आकार इंग्लिश अक्ष आकार दीर्घावधि सरासरी सीमांत वेच आकार विवरण एक्सापल एक्सापल एक्साम मोदल वेच ऐनती ना हेमती फॉर एक्सापल कारे लक्ष लक्ष को ಅದರ ಬೆಲೆ ಏನು ಹೆಚ್ಚಾಗಿ ಕಾರ್ ತಗೊಂಡಾಗ ಒಂದ್ ಎರಡು ಮೂರು ವರ್ಷ ವೆಚ್ಚನೇ ಬರಲ್ಲ ವೆಚ್ಚ ತುಂಬಾ ಕಡಿಮೆ ಇರುತ್ತೆ ವೆಚ್ಚ ಏನಾಗಿದೆ ಕಡಿಮೆ ಒಂದು ನಾಲ್ಕೈದು ವರ್ಷ ಆಗುತ್ತೆ ನಿಧಾನ ರಿಪೇರಿ ಖರ್ಚು ಬರುತ್ತೆ ಕಾರಿನ ಅವಾಗ ವೆಚ್ಚ ಏನಾಗುತ್ತೆ ಹೆಚ್ಚಾಗುತ್ತೆ ವೆಚ್ಚ ಹೆಚ್ಚಾಗುತ್ತೆ ಅದೇ ರೀತಿ ಯಾವುದೇ ಒಂದು ಉದ್ಯಮ ಘಟಕವನ್ನು ಮೊದಲ ಬಾರಿಗೆ ಪ್ರಾರಂಭ ಮಾಡಿದಾಗ ಹೆಚ್ಚು ವೆಚ್ಚ ಆಗಿರುತ್ತೆ ಯಂತ್ರೋಪಕರಣಗಳಾಗಿರ್ಬೋದು ಕಟ್ಟಡಕ್ಕೆ ಆಗಿರ್ಬೋದು ಸಾರಿಗೆ ಆಗಿರ್ಬೋದು ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳೋದಾಗಿರ್ಬೋದು ಸಾಕಷ್ಟು ಪ್ರಮಾಣದ ವೆಚ್ಚವನ್ನು ಮಾಡಿರುತ್ತೆ ನಂತರ ಉತ್ಪಾದನಾ ಘಟಕ ಪ್ರಾರಂಭ ಮಾಡಿದ ಕೆಲವು ವರ್ಷಗಳವರೆಗೆ ವೆಚ್ಚ ಕಡಿಮೆನೇ ಕೆಲವು ವರ್ಷಗಳ ನಂತರ ವೆಚ್ಚ ಜಾಸ್ತಿ ಆಗುತ್ತೆ ಯಾಕೆ ವಾಹನಗಳನ್ನು ತಂದಿರ್ತಾರೆ ಅದ್ರ ಖರ್ಚು ಜಾಸ್ತಿ ಆಗಿರುತ್ತೆ ಯಂತ್ರೋಪಕರಣಗಳ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ ಹೌದಾ ಕಟ್ಟಡ ಎಲ್ಲ ಬಿದ್ದೋಗಿರುತ್ತೆ ಅದನ್ನ ಸರಿ ಮಾಡಿಸ್ಬೇಕು ವೆಚ್ಚ ಏನಾಗ್ತದೆ ಹೆಚ್ಚಾಗುತ್ತೆ ಇದು ದೀರ್ಘಾವಧಿ ಒಂದು ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಗಳು ಇವು ಯು ಆಕಾರವನ್ನು ಹೊಂದಿರುತ್ತೆ ಇಲ್ಲಿಗೆ ಸ್ಟೂಡೆಂಟ್ಸ್ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು ಯಾವುದು ಮೂರನೇ ಚಾಪ್ಟರ್ ಉತ್ಪಾದನೆ ಮತ್ತು ವೆಚ್ಚ ಮುಂದಿನ ತರಗತಿಯಲ್ಲಿ ನಾಲ್ಕನೆಯ ಅಧ್ಯಾಯವಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಉದ್ಯಮ ಘಟಕದ ಬಗ್ಗೆ ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ನಾನು ಕ್ವಶನ್ಸ್ ಹಾಕ್ತೀನಿ ಗ್ರೂಪ್ಗೆ ಆ ಕ್ವಶನ್ಸ್ಗೆ ನೀಟಾಗಿ ನೀವು ಆನ್ಸರ್ ಮಾಡಬೇಕು ಧನ್ಯವಾದಗಳು